ನಮಸ್ತೆ ಎಲ್ಲರಿಗೂ. ಸಾರಿ, ರೀಡಿಂಗ್ ಹಾಕಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಊರೂರು ಸುತ್ತಕೊಂಡು. ಸೊ ಹಾಗಾಗಿ ಇದು ಮೊದಲನೇದು, ಇದು ಎರಡನೇದು. ವೀಕ್ಲಿ ರೀಡಿಂಗ್ ನೋಡೋಣ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ, ಬೇಕು ಅಂದರೆ ಎರಡನ್ನು ಕೂಡ ಆಯ್ಕೆ ಮಾಡಿ. ಇಟ್ಸ್ ಯುವರ್ ಓನ್ ಚಾಯ್ಸ್. ಟೇಕ್ ಕೇರ್. ನಮಸ್ತೆ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ, ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಎಲ್ಲ ವರ್ಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ರಿ? ಸೊ ನಮಗೆ ಹಬ್ಬ ಇಲ್ಲದ ಕಾರಣ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಜಸ್ಟ್ ರಿಲ್ಯಾಕ್ಸ್. ಈ ವಾರ ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಏರುಪೇರಾಗ್ತವೆ. ನೀವು ಅಂದ್ಕೊಂಡಂಥ ರಿಸಲ್ಟ್ ಸಿಗೋದಿಲ್ಲ ಕೋರ್ಟ್ ಕಚೇರಿ ವಿಚಾರಗಳು. ಯಾರೋ ಒಬ್ಬರ ಮಧ್ಯಸ್ಥಿಕೆಯಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಒಂದು ತುಂಬ ಅಗಲ ಮುಖ ಇರುವಂಥ ವ್ಯಕ್ತಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರನ ತೋರಿಸ್ತಾ ಇದ್ದಾರೆ. ಅವರಿಗೆ ಅವಮಾನ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ಬೇಬಿ ಗರ್ಲ್ ಬರುವಂಥದ್ದು ಇದೆ. ಯಾರೋ ಶಾರ್ಟ್ ಹೇರ್ ಮಾಡ್ಕೊಳ್ತೀರಾ, ಲಾಂಗ್ ಹೇರ್ ಇರೋದನ್ನು ಬಾಬ್ ಥರ, ಬಾಬ್ ಕಟಿಂಗ್ ಥರ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೊಂದು ಕಡೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಯಾರಿಗಿತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ. ಈ ಒಂದು ಹುಣ್ಣಿಮೆ, ಹೋಲಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಬರ್ತಾ ಇದೆ. ಸಾಕಷ್ಟು ವಿಷಯಗಳಿಗೆ ಕ್ಲಾರಿಟಿ ಅನ್ನೋದು ಸಿಗೋದ್ರಲ್ಲಿ ಇದೆ. ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗೋದ್ರಲ್ಲಿ ಇದೆ. ಸೋಲ್ಮೇಟ್ ರಿಯೂನಿಯನ್ ಆಗೋದ್ರಲ್ಲಿ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ, ಒಂದಷ್ಟು ನಿಧಾನ ಇರಲಿ ಫೈನಾನ್ಷಿಯಲ್ ವಿಚಾರಗಳಿಂದ ನಿಮಗೆ. ಒಂದಷ್ಟು ಯಾರಿಗೋ ಕೊಡುವಂಥ ವಿಚಾರ ಆಗಿರ್ಬೋದು ಅಥವಾ ಬೇರೆ ವಿಚಾರ ಆಗಿರ್ಬೋದು, ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ದುಡ್ಡೆಲ್ಲ ಕೂಡಿಟ್ಟು ಒಂದು ನೆಕ್ಲೆಸ್ಸು ಅಥವಾ ಒಂದು ಮಾಂಗಲ್ಯ ಚೈನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕಂಗ್ರ್ಯಾಚುಲೇಷನ್, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಅಮ್ಮನ ಕಡೆಯಿಂದ ನಿಮಗೆ ಸಹಾಯ ಕೂಡ ಇದೆ. ಅಮ್ಮನ ಕಡೆಯಿಂದ ನಿಮಗೆ ಸ್ವಲ್ಪ ಒಂದಷ್ಟು ಸೀಕ್ರೆಟ್ಸ್ ಎನರ್ಜಿ ಇದೆ. ಒಂದಷ್ಟು ಸಮಸ್ಯೆಗಳನ್ನ ಯಾರೋ ನಿಮ್ಮ ಬಗ್ಗೆ ಗಾಸಿಪ್ಪನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್, ಒಂದು ರಿಯೂನಿಯನ್ ಎನರ್ಜಿ ಇದೆ. ದೈವ, ನಿಮ್ಮನ್ನು ಬಿಟ್ಟು ಹೋದಂಥ ದೈವ ನಿಮ್ಮ ದೇಹಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾರದೋ ದೇಹದಲ್ಲಿ ದೈವ ಆವಾಹನೆ ಆಗ್ತಾ ಇತ್ತು, ಅದು ಬಿಟ್ಟು ಹೋಗಿತ್ತು, ಅದು ಮತ್ತೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ನೆಗೆಟಿವಿಟಿ ಇದೆ, ತುಂಬಾ ನೆಗೆಟಿವಿಟಿ ಇದೆ. ಸೊ ಬಹಳಷ್ಟು ಜನ ನಿಮ್ಮ ವಿರುದ್ಧ ಸಾಕಷ್ಟು ತೊಂದರೆ ಕೊಡೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಏನು ಹುಡುಕಿದ್ರು ಅದೆಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆ. ಬಟ್ ಒಂದು ನೆಗೆಟಿವಿಟಿಲೇ ನಿಮಗೊಂದು ಪಾಸಿಟಿವಿಟಿ ಕಾಣಿಸ್ತಾ ಇದೆ, ಒಂದು ನೆಗೆಟಿವಿಟಿಲೇ ನಿಮಗೊಂದು ಅಷ್ಟ ಐಶ್ವರ್ಯ ಬರೋದ್ರಲ್ಲಿ ಇದೆ ಅನ್ನೋ ರೀತಿಲಿ ಇದೆ. ಸೊ ನಿಮ್ಮ ಇಷ್ಟ ದೈವ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಕೊಡ್ತಾ ಇದೆ. ಭೂತಾರಾಧನೆಯಿಂದ ನೀವು ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಷಧಾರಿ ಸರ್ಪ ಅಥವಾ ಸರ್ಪ ದೇವತೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ನಿಂತೋದಂಥ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಪ್ರೀತಿ ವಿಚಾರವಾಗೂ ಕೂಡ ಅನುಕೂಲ ಆಗೋದ್ರಲ್ಲಿ ಇದೆ. ಏನೋ ಒಂದು ಚೈನ್ ಲಿಂಕ್ ಥರ ಇದೆ. ಏನೋ ಒಂದು ಸರ್ಪಕ್ಕೆ ತೊಂದರೆ ಮಾಡಿದ್ರು ಅಥವಾ ಬೇರೆ ಏನೋ ಸಮಸ್ಯೆ ಉಂಟು ಮಾಡಿದ್ರು, ಗೊತ್ತಿಲ್ಲ ಯಾರೋ ಇಲ್ಲಿ. ಸೊ ಅದರಿಂದ ಎಲ್ಲ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು. ಸೊ ಅದನ್ನು ಪರಿಹಾರ ಮಾಡಿಕೊಂಡಿದ್ದೆ ಆದರೆ, ಅದರಲ್ಲಿ ಕ್ಷಮೆ ಯಾಚಿಸಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪ್ರಾಯಶ್ಚಿತ ಇದೆ ಅಂತ ಕೇಳಿಸ್ತಾ ಇದೆ. ಯಾವ ರೀತಿಯ ಪ್ರಾಯಶ್ಚಿತ, ಯಾವ ವಿಚಾರಕ್ಕೆ ಪ್ರಾಯಶ್ಚಿತ ನನಗೆ ಗೊತ್ತಿಲ್ಲ, ಬಟ್ ಆ ಥರ ಒಂದು ವಿಚಾರ ಇದೆ ಇಲ್ಲಿ. ಹೊಸ ಪ್ರೀತಿ ಆಫರ್ ಬರೋದ್ರಲ್ಲಿ ಇದೆ. ನೀವು ತುಂಬ ಇಷ್ಟಪಡುವಂಥ ದೈವ ನಿಮಗೆ ಒಂದು ಪ್ರೀತಿಯ ಆಫರ್ನ ತಂದುಕೊಡೋದ್ರಲ್ಲಿ ಇದೆ. ಸೊ ನಿಮ್ಮ ದೈವ, ನೀವು ಇಷ್ಟಪಡುವಂಥ ಡಿವೈನ್ ಏನಿದೆ, ಆ ಡಿವೈನ್ ನಿಮ್ಮನ್ನು ತುಂಬ ಇಷ್ಟಪಡುತ್ತೆ. ಆ ಡಿವೈನ್ ಕಡೆಯಿಂದ ನಿಮಗೆ ಸಾಕಷ್ಟು ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಒಂದಷ್ಟು ಪ್ರೀತಿ ವಿಚಾರಕ್ಕೆ ಅನುಕೂಲಗಳು ಇದೆ. ವಿಕ್ಟರಿ, ಹೊಸ ಯಶಸ್ಸನ್ನು ಕೂಡ ನೋಡ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಈ ವಾರ ಎಮೋಷ್ನಲ್ ಬ್ಲಾಕೇಜಸ್ ತುಂಬ ಇದೆ. ಮನಸ್ಸಿಗೆ ಘಾಸಿ ಆಗುವಂಥದ್ದು ಅಥವಾ ಮಾನಸಿಕವಾಗಿ ಒಂಚೂರು ಒತ್ತಡ ಉಂಟಾಗುವಂಥ ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೆಗೆಟಿವ್ ಮಾಡೋರು ತುಂಬ ಜನ ಇರ್ತಾರೆ, ಅವ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಈ ವೀಕ್ ಸ್ಟಾರ್ಟಿಂಗ್ ಸ್ವಲ್ಪ ವೇರಿಯೇಷನಲ್ಲಿ ಇರುತ್ತೆ. ವೀಕ್ ಮಿಡ್ ಆಫ್ ಆದಮೇಲೆ ನಿಮಗೆ ಒಂದು ಕೂಲಾಗಿ ಒಂದು ಲವ್ಲಿಯಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಪಾಪ ಬರುವಂಥ ಸಾಧ್ಯತೆ ಇದೆ. ಯಾರೋ ಇಲ್ಲಿ ಹಠ ಮಾಡಿ ಗಂಡು ಪಾಪುನೇ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಸೊ ನಿಮ್ಮ ಹಠ ಗೆಲ್ಲುವಂಥ ಸಾಧ್ಯತೆ ಇದೆ. ನಿಮಗೆ ಗಂಡು ಪಾಪುನೇ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ.
ಎಸ್ ನುಡಿದಂತೆ ನಡೆಯೋದು ಕೆಲವು ಸತಿ ಆಗದೇ ಇರಬಹುದು, ಬಟ್ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಬಿಗ್ ಅಮೌಂಟ್ ಬರೋದ್ರಲ್ಲಿ ಇದೆ, ಇದು ಗಿಫ್ಟ್ ಥರ ಬರುತ್ತೋ ಅಥವಾ ನಿಮಗೆ ಬರಬೇಕಾಗಿದ್ದ ಅಮೌಂಟ್ ಹಾಗೆ ಬರ್ದಿರ ನಿಂತಿದೆಯೋ ಗೊತ್ತಿಲ್ಲ, ಬಟ್ ಅಮೌಂಟ್ ಕೂಡ ಬರೋದ್ರಲ್ಲಿ ಇದೆ. ಸ್ಟೂಡೆಂಟ್ಸಿಗೂ ಕೂಡ ಒಳ್ಳೇದಾಗೋದ್ರಲ್ಲಿ ಇದೆ. ಓಲ್ಡ್ ಏಜ್ ಅವರು ನಮಗೇನು ಹೇಳಲ್ವ ತಾಯಿ ಅಂತಿದ್ದಾರೆ, ರಾಮನಾಮ ಜಪ, ರಾಮ ತಾರಕ ಮಂತ್ರ ಜಪ ಮಾಡಿ ನೀವೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಪಿತೃದೇವತೆಗಳ ಹೆಸರಲ್ಲಿ ಏನು ಪೂಜೆ ಮಾಡ್ತಿದ್ರಿ ಅದನ್ನು ಪಿತೃದೇವತೆಗಳಿಗೆ ಅಂತಲೇ ಪಿತೃಪಕ್ಷ ಬಂದಾಗಷ್ಟೇ ಮಾಡಿ, ಮಿಕ್ಕಿದ ಸಮಯದಲ್ಲಿ ಯಾವುದೇ ಪಿತೃಪೂಜೆನ ಮಾಡಬೇಡಿ ಇನ್ಮೇಲೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ, ಯಾರೋ ಇಲ್ಲಿ ಏನೋ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಹಾಗೆ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ತುಂಬ ಏಜ್ ಡಿಫ್ರೆನ್ಸ್ ಇರೋವಂಥವ್ರು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಸೋಲ್ಮೇಟ್ ರಿಯೂನಿಯನ್ ಇದೆ, ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ಏನೋ ಪ್ರೆಷಿಯಸ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ, ಲೋಟಸ್ಸಿಗೆ ಸಂಬಂಧಪಟ್ಟಂಥ ಏನೋ ಒಂದಷ್ಟು ಉಡುಗೊರೆನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಏನು ಅನ್ನುವಂಥದ್ದು. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಯಾರು ಮಾಡ್ತಿದ್ದೀರಾ ಅದು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಚೆನ್ನಾಗಿ ಹೋಗುತ್ತೆ, ಬಟ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆದರೆ ಅದನ್ನಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ದುಡ್ಡಿನ ವಿಚಾರದಲ್ಲಿ, ಸೊ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಬೆಟರ್ ಇದೆ. ಲವ್ ಆಫರ್ ಬರೋದ್ರಲ್ಲಿ ಇದೆ, ಮ್ಯಾರೇಜ್ ಆಫರ್ ಬರೋದ್ರಲ್ಲಿ ಇದೆ, ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ, ಸಾಕಷ್ಟು ವಿಚಾರಗಳಿಗೆ ಕ್ಲಾರಿಟಿ ಸಿಗೋದ್ರಲ್ಲಿ ಇದೆ. ವಿಶೇಷವಾಗಿ ಡಿವೈನ್ ಸರ್ಕಲ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ, ಡಿವೈನ್ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಒಂದೆಲ್ಲೋ ಪಿಕ್ನಿಕ್ ಪಾರ್ಟಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ನಿಮ್ಮ ವಿಶ್ ಕಮ್ ಟ್ರೂ ಆಗುವಂಥ ಸಮಯ ಇದೆ. ಸೊ ಎಸ್, ನೈನ್ ಆಫ್ ಕಪ್ ಎನರ್ಜಿ ಇದೆ ಇಲ್ಲಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಜೊತೆಗೆ ಒಂದಷ್ಟು ಸೀಕ್ರೆಟ್ಸ್ ಇದೆ, ಸೀಕ್ರೆಟ್ಸ್ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾರು ತೊಂದರೆ ಮಾಡಿದ್ರು, ಯಾಕೆ ಮಾಡಿದ್ರು, ಯಾಕಾಯಿತು, ಅಥವಾ ನಿಮ್ಮ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ನಿಮಗೆ ಸಿಗೋದ್ರಲ್ಲಿ ಇದೆ. ಸೊ ಹಿಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಗೊತ್ತಿಲ್ಲದಂಥ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರ ಅನ್ನೋದು ಸಿಗೋದ್ರಲ್ಲಿ ಇದೆ. ಯಾಕೆ ಅಂದರೆ ಕೆಲವು ಸತಿ ನಮಗೆ ಪ್ರಶ್ನೆ ಏನು ಅಂತಲೇ ಗೊತ್ತಿರೋದಿಲ್ಲ, ಬಟ್ ನಮ್ಮಲ್ಲಿ ಪ್ರಶ್ನೆ ಇರುತ್ತೆ. ಸೊ ಅಂಥ ಗೊತ್ತಿದ್ದು ಗೊತ್ತಿಲ್ಲದಿರೋ ಹಾಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುವಂಥ ಸಾಧ್ಯತೆಗಳು ಇದೆ. ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನೇ ನೋಡ್ತೀರಾ ನೀವು ಈ ವಾರ ಅನ್ನುವಂಥದ್ದು ಇದೆ. ಹೆಚ್ಚಿನ ಅನುಕೂಲಗಳು ಇನ್ನೊಂದೆರಡು ಮೂರು ವಾರಗಳಲ್ಲಿ ಆಗುತ್ತೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಯಾರಿಗೋ ಒಂದು ವಿಶೇಷವಾದಂಥ ಹಾರ ಸಿಗುವಂಥ ಸಾಧ್ಯತೆ ಇದೆ, ದೇವರಿಗೆ ಹಾರ ಮಾಡಿಸ್ಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ಯಾರಿಗೋ ಮಾಂಗಲ್ಯ ಭಾಗ್ಯ ಬರುವಂಥ ಸಾಧ್ಯತೆ ಇದೆ, ಮದುವೆ ಆಗೋದೇ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ರಿ ಅವರಿಗೂ ಕೂಡ ಮದುವೆ ಆಗುವಂಥ ಸಾಧ್ಯತೆ ಇದೆ. ಯಾರು ಮ್ಯಾರೇಜಿಗೆ ಹೋಗ್ತಾ ಇರಲಿಲ್ಲ ಅವರು ಕೂಡ ಒಪ್ಪುವಂಥ ಸಾಧ್ಯತೆಗಳು ಇದೆ. ಸೊ ಹೆಚ್ಚಿನ ಅನುಕೂಲಗಳು ಆಗೋದ್ರಲ್ಲಿ ಇದೆ. ದೇಶದ್ರೋಹ ವಿಚಾರದಲ್ಲಿ ಒಂದಷ್ಟು ದ್ರೋಹಿಗಳು ಬೇಡದಿರುವಂಥ ಒಂದಷ್ಟು ಸ್ಫೋಟಕಗಳನ್ನ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಯಶಸ್ಸನ್ನು ಪಡ್ಕೊಳ್ತೀರಾ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಲವ್ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು, ಖಂಡಿತ ಸ್ಟಾರ್ಡಮ್ಮನ್ನು ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎರಡು ವಿಶೇಷವಾದಂಥ ಕಣ್ಣುಗಳು ನಿಮ್ಮನ್ನು ಯಾವಾಗಲೂ ವಾಚ್ ಮಾಡ್ತಾ ಇರುತ್ತೆ. ಸೊ ಈ ವಿಶೇಷವಾದಂಥ ಕಣ್ಣುಗಳಿಂದ ನಿಮಗೆ ಇದನ್ನು ಮೀರಿ ಯಾರೂ ನಿಮಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದೆ. ಸೊ ಕೀಪ್ ಸ್ಮೈಲಿಂಗ್, ಸೊ ಸ್ಮೈಲ್ ಮಾಡ್ತಾ ಇರಿ, ಏನೇ ಆದರೂ ಕೂಡ ಸ್ಮೈಲ್ ಮಾಡ್ತಾ ಇರಿ, ಸ್ಮೈಲಿಂಗ್ ಫೇಸ್ ಇರಲಿ ಅನ್ನುವಂಥದ್ದು ಇದೆ. ಸೊ ಏಂಜಲಿಕ್ ಎನರ್ಜಿ ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾನೇ ಇರುತ್ತೆ. ಸೊ ಏಂಜಲ್ಸ್ ನಿಮಗೆ ಡಿವೈನ್ ಟೀಮ್ ಜೊತೆ ಕನೆಕ್ಷನ್ ಇರುತ್ತೆ, ಮತ್ತು ಯಾವಾಗಲೂ ನೀವು ಪ್ರೊಟೆಕ್ಟಿವ್ ಆಗಿರ್ತೀರಾ. ಎವ್ರಿ ಸೆಕೆಂಡ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್, ಯು ಆರ್ ನಾಟ್ ಅಲೋನ್. ಓಕೆ, ಸೊ ಇಂಡಿಯಾಗೆ ಸಂಬಂಧಪಟ್ಟಂಗೆ, ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಭೂಪಟದ ಶೇಪೇ ಬದಲಾಗತ್ತೆ. ಸೊ ಏನು ವರ್ಲ್ಡ್ ಮ್ಯಾಪಲ್ಲಿ ಮ್ಯಾಪ್ ಇದೆ, ಸೊ ಇದೊಂದು ಮ್ಯಾಪ್ ಬದಲಾಗತ್ತೆ, ಮುಂದಿನ ದಿನಗಳಲ್ಲಿ ಬೇರೆ ಶೇಪಲ್ಲೇ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಆ ಥರ ಇದೆ. ಮಹಾಲಕ್ಷ್ಮಿಯ ಗುರುವಿನಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಇಲ್ಲಿ ಖಂಡಿತವಾಗ್ಲೂ ಇದೆ. ಗುರುವಿನಲ್ಲಿ ಮಹಾಲಕ್ಷ್ಮಿ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಸರಿ, ಮಾಡಿಲ್ಲ ಅಂದರೂ ಸರಿ,
ಸೊ ವರಮಹಾಲಕ್ಷ್ಮಿ ನಿಮಗೆ ಹೆಚ್ಚಿನ ಅನುಕೂಲಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಯಾರೋ ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ, ಯಾರೋ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗುವಂಥ ಪ್ರಯತ್ನಗಳು ನಡೀತಾ ಇದೆ, ಅದು ನಿಮಗೆ ಒಳ್ಳೆಯದಾಗುತ್ತೆ, ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳ್ಳೆಯದೇ ಇದೆ, ಪಾಸಿಟಿವ್ ಆಗಿ ಇದೆ, ಎಂಜಾಯ್ ಮಾಡಿ. ಸೊ ಟೇಕ್ ಕೇರ್. ಎಲ್ಲರಿಗೂ ಶ್ರವಣ ಮಾಸದ ಹಾರ್ದಿಕ ಶುಭಾಶಯಗಳು. ಸೊ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ರೀಡಿಂಗ್ಸ್ ಸಾರಿ ಕೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಯಾರೋ ರಾಶಿಗಳ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಕನ್ಯಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಮತ್ತು ವೃಶ್ಚಿಕ ರಾಶಿ, ಮತ್ತು ಕುಂಭ ರಾಶಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ, ಬನ್ನಿ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ ಈ ವೀಕ್ ಹೇಗಿದೆ ನೋಡೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಸಾರಿ, ಸ್ವಲ್ಪ ರೀಡಿಂಗ್ ಡಿಲೇ ಆಯಿತು. ಸೊ ದೂರದಲ್ಲಿರುವಂಥ ಯಾವುದೋ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ, ದೂರದಲ್ಲಿ ಇದ್ಕೊಂಡೇ ನಿಮಗೆ ಪ್ರೊಟೆಕ್ಷನನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಯಾರ್ದೋ ಟೀ ಪಾಟು, ಸಮಥಿಂಗ್, ಏನೋ ಒಂದು ಪಾಟು ಅಂದರೆ ನೀರು, ಏನೋ ಒಂದು ಟೀ ಪಾಟ್ ಇರುತ್ತೆ ಅಲ್ಲ, ಹೀಗೆ ಪೂರ್ ಮಾಡೋ ಅಂದರೆ ಬಕ್ಸು ಅಂಥದ್ದು, ಇದನ್ನು ಕಾಲ ಮೇಲೆ ಹಾಕ್ಕೊಂಡು ಪೆಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಇದೆ. ಈ ಹೋಳಿ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಮೇಜರ್ ಚೇಂಜಸ್ಸನ್ನು ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯದಲ್ಲಿ ಏನು ಬ್ಲಾಕೇಜಸ್ ಇತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಿದೆ. ಚಿಂತೆ ಬೇಡ ಪುಟ ಅನ್ನುವಂಥದ್ದು ಕೂಡ ಇದೆ. ನೀನು ಆರೋಗ್ಯವಂತನಾಗಿ ಇರ್ತೀಯ, ಯಾವುದೇ ಸಮಸ್ಯೆ ಇಲ್ಲ ನಿನಗೆ. ನೀನು ಇಷ್ಟಪಟ್ಟಂಥ ವ್ಯಕ್ತಿ ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಆ ಪ್ರಾರ್ಥನೆಯ ಫಲ ನಿನಗೆ ಸಿಕ್ಕಿದೆ. ಹಾಗಾಗಿ ನಿನಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇನ್ನು ಮುಂದೆ ಬರೋದಿಲ್ಲ ಅನ್ನುವಂಥ ಭರವಸೆ ಇಲ್ಲಿ ಯಾವುದೋ ಒಂದು ಮಗುಗೆ ಇದೆ. ಜೊತೆಗೆ ಯಾವುದೋ ಮಗುಗೂ ಸ್ವಲ್ಪ ಕಾಲಿಗೆ ಪೆಟ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ಸಯಾಮಿ, ಅವಳಿ ಮಕ್ಕಳು ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಟ್ವಿನ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾವುದೋ ಒಂದು ಪಾತ್ರೆ, ಸಮಥಿಂಗ್, ಏನೋ ವೆಸಲ್ಸಲ್ಲಿ ಅಥವಾ ಏನೋ ಒಂದು ಕುಡಿಯುವಂಥ ನೀರಿನಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮಕ್ಕಳಿಗೋಸ್ಕರ ಏನು ಡೆಪಾಸಿಟ್ ಮಾಡಿದ್ರಿ ದುಡ್ಡು, ಅದು ಕೂಡ ನಿಮಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಮಗು ಬಂದಮೇಲೆ ನಿಮಗೆ ದುಡ್ಡಿಲ್ಲ, ಸಮಸ್ಯೆ ಆಯಿತು ಅಂಥ ಭ್ರಮೆ ಅಲ್ಲಿ ಯಾರೋ ಇದ್ದೀರಾ, ಖಂಡಿತ ನಿಮ್ಮ ಮಗು ನಿಮಗೆ ಹೆಚ್ಚಿನ ಒಂದು ಹಣಕಾಸಿನ ಅಭಿವೃದ್ಧಿನ ತಂದುಕೊಟ್ಟಿದೆ. ಜಸ್ಟ್ ಎ ಸೆಕೆಂಡ್, ಯಾಕೆ ಅಂತ ಗೊತ್ತಿಲ್ಲ. ಸೊ ಕ್ಯಾಂಡಲ್ ಅರ್ಧಕ್ಕೆ ಆಫ್ ಆಗಿದೆ. ಏನೋ ಒಂದು ವಾರ್ನಿಂಗ್ ಇದೆ ಇಲ್ಲಿ ಆ್ಯಕ್ಚುಲಾಗಿ. ಸೊ ಏನೋ ಒಂದು ವಾರ್ನಿಂಗ್ ಇದೆ. ಸೊ ಅನ್ವಾಂಟೆಡ್ ಪರ್ಸನ್ ಇರ್ಬೋದು ಅಥವಾ ಏನೋ ಒಂದು ಸಡನ್ ಆಗಿ ಚೇಂಜಸ್ ಬರ್ಬೋದು, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ನೆಗೆಟಿವ್ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಆ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಬೇಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಯಾರೋ ನಿಮಗೆ ಸಮಸ್ಯೆನ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಶತ್ರುವಿನ ಶತ್ರು ಪರಮ ಮಿತ್ರ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಯಾರೋ ಆ್ಯಕ್ಟ್ ಮಾಡ್ತಿದ್ದಾರೆ. ತುಂಬ ದಪ್ಪ ಇರುವಂಥ ವ್ಯಕ್ತಿ, ದಪ್ಪ ದಪ್ಪ ಮೀಸೆ ಇರುವಂಥ ವ್ಯಕ್ತಿ, ದಪ್ಪ ದಪ್ಪ ಕಣ್ಣಿರುವಂಥ ವ್ಯಕ್ತಿ ಯಾರೋ ಇದ್ದಾರೆ, ಅವರು ಹೆಚ್ಚಿನ ಸಮಸ್ಯೆನ ಮಾಡ್ತಿದ್ದಾರೆ. ಎಸ್ಪೆಷಲಿ ಮಕ್ಕಳ ಕಳ್ಳರ ಒಂದಷ್ಟು ಚಿತ್ರಗಳೋ ಸಮಥಿಂಗ್ ಏನೋ ಗೊತ್ತಿಲ್ಲ, ಮಕ್ಕಳ ಕಳ್ಳತನದ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಯಾರೋ ತಾಯಿ ಮಗುನ ಬೀದಿಗೆ ಹಾಕುವಂಥ ಪ್ರಯತ್ನನ ಪಡ್ತಿದ್ದಾರೆ, ಅವರಿಗೆ ಸಾಕಷ್ಟು ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ತುಂಬ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ತುಂಬ ವರ್ಷ ಆದಮೇಲೆ ಮಗು ಆಗುವಂಥ ಸಾಧ್ಯತೆ ಯಾರಿಗೋ ಇದೆ. ಯಾರ್ದೋ ಹೊಟ್ಟೆಲಿ ನೆಗೆಟಿವ್ ಎನರ್ಜಿ ಸೇರಿಕೊಂಡು ಏನು ಸಮಸ್ಯೆ ಮಾಡಿತ್ತು ಅದು ಕೂಡ ದೂರ ಆಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಒಂದಷ್ಟು ಯಾಕೆ ಅಂತ ಗೊತ್ತಿಲ್ಲ, ಹೆಚ್ಚಿನ ಸರ್ಪದ ಎನರ್ಜಿ ಇದೆ. ಸರ್ಪ ದೇವತೆಯ ಆರಾಧನೆಯನ್ನ ಮಾಡಿ ಸರ್ಪಕ್ಕೆ ಏನಾದರೂ ಅವಮಾನ ಮಾಡಿದರೆ ಅಥವಾ ಸರ್ಪಕ್ಕೆ ಏನಾದರೂ ತೊಂದರೆ ಮಾಡಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಗೋಸ್ಟಿಂಗ್ ಎನರ್ಜಿ ತುಂಬ ಇದೆ. ಸೊ ಫ್ಯಾಮಿಲಿ ಟ್ರೀ ಎನರ್ಜಿ ಇಲ್ಲಿ ಇದೆ.
ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಫ್ಯಾಮಿಲಿ ಇಶ್ಯೂಸ್ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಈ ವಾರ ಅಂತ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಯಾವಾಗಲೂ ಫ್ರೆಂಡ್ಸು ಹೊರಗಡೆ ನಿಮ್ಮದೇ ಸೋಷಿಯಲ್ ಸರ್ವಿಸ್ ಅಂತ ಇರಬೇಡಿ. ಮನೆ ಕಡೆ ಫ್ಯಾಮಿಲಿಯವರಿಗೆ ಯಾರಿಗೆ ಏನು ಸಮಸ್ಯೆ ಆಗಿದೆ, ಯಾವ ರೀತಿಯ ಪರಿಹಾರ ಬೇಕು, ಯಾವ ರೀತಿಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ಎಲ್ಲರೂ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ರಿಯೂನಿಯನ್ ಎನರ್ಜಿ ಇದೆ, ಬ್ಲಾಕಿಗೆ ಹಾಕಿದಂಥವ್ರು ಮತ್ತೆ ಕಾಲ್ ಮಾಡಿ ಮಾತಾಡುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಮದುವೆ ನಿಂತು ಹೋಗಿತ್ತು, ಮದುವೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಅನುಕೂಲಕ್ಕೋಸ್ಕರ ಯಾರೋ ಇಲ್ಲಿ ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಥವಾ ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ಇಚ್ಛೆನ ಹೊಂದಿದ್ದಾರೆ, ಅವರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಜೀಸಸ್ನ ತುಂಬ ನಂಬಿರೋರು ಅಂಥವರಿಗೆ ಏನೋ ಸಮಸ್ಯೆ ಆಗಿದೆ ಇಲ್ಲಿ. ಸೊ ಯೋಚನೆ ಮಾಡಬೇಡಿ, ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆ ಇದೆ. ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ, ಬಟ್ ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ಏನೋ ಒಂದು ಪ್ರಾಕೃತಿಕ ಅವಘಡ ಸಂಭವಿಸಿ ಎಲ್ಲವೂ ಒಂದೇ ಕಡೆ ಬಂದು ಸೇರುವಂಥ ಸಮಯ ಸನಿಹತ ಅಂದರೆ ಸನಿಹ ಹತ್ರ ಬರ್ತಾ ಇದೆ ಅನ್ನೋವಂಥದ್ದು ಇದೆ ಇಲ್ಲಿ. ಸೊ ಮ್ಯಾರೇಜ್ ಆಫರ್ ಬರುವುದರಲ್ಲಿ ಇದೆ, ಬಿಸ್ನೆಸ್ ಆಫರ್ ಬರೋದರಲ್ಲಿ ಇದೆ. ನನ್ನ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡಬೇಡಿ, ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ. ಜೊತೆಗೆ ಕಾಣದ ಕೈಗಳು ಅಥವಾ ನೀವು ತುಂಬ ನಂಬಿರುವಂಥ ವ್ಯಕ್ತಿ ಅಥವಾ ನೀವು ನಂಬಿರುವಂಥ ವ್ಯಕ್ತಿ ಜೊತೆಗೆ ಒಂದು ಅನಾಮಿಕ ವ್ಯಕ್ತಿ, ಈ ಇಬ್ಬರು ವ್ಯಕ್ತಿಗಳು ಸೇರಿ ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ. ಇದು ಮದುವೆ ವಿಚಾರದಲ್ಲೂ ಇದೆ, ಫ್ಯಾಮಿಲಿ ವಿಚಾರದಲ್ಲೂ ಇದೆ, ಮತ್ತು ರಿಲೇಷನ್ಶಿಪ್ ವಿಚಾರವಾಗೂ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಕಡೆ ಗಮನನ ಕೊಡಿ. ಜೊತೆಗೆ ಮಕ್ಕಳ ಜೀವನ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳಿಗೋಸ್ಕರ ನೀವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದನ್ನು ಕಲೀರಿ ಅನ್ನುವಂಥದ್ದು ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ. ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ, ನಿಮಗೂ ಕೂಡ ಹೆಚ್ಚಿನ ಅನುಕೂಲ ಆಗುವಂಥದ್ದು ಹೊಸ ಮನೆಗೆ ಹೋಗುವಂಥ ಪ್ರಯತ್ನಗಳನ್ನ ಏನು ಮಾಡ್ತಿದ್ರಿ, ಅದು ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಈಡೇರಬಹುದು, ಅಲ್ಲಿವರೆಗೂ ಸ್ವಲ್ಪ ಹೋಲ್ಡ್ ಆನ್ಗೆ ಹೋಗುತ್ತೆ ಅದು ಅನ್ನುವಂಥದ್ದು ಇದೆ. ನಿಮಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಫ್ರಿಡ್ಜನ್ನ ಯಾರೋ ಒಂದಷ್ಟು ಸಮಸ್ಯೆ ಮಾಡಿದರೆ ಅಥವಾ ಫ್ರಿಡ್ಜಿಂದ ಯಾರಿಗೋ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ಯಾವ ರೀತಿಯ ಸಮಸ್ಯೆ ನನಗೆ ಗೊತ್ತಿಲ್ಲ, ಫ್ರಿಡ್ಜ್ ಎನರ್ಜಿ ಇದೆ ಇಲ್ಲಿ, ಫ್ರಿಡ್ಜಿನಿಂದ ಸಮಸ್ಯೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು, ಆಸ್ತಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ಯಾವುದೋ ಒಂದು ವ್ಯಕ್ತಿಯ ಸಹವಾಸದಿಂದ ಸಾಕಷ್ಟು ಹಣನ ಕಳ್ಕೊಳ್ತೀರಾ, ಕಣ್ಣೀರು ಹಾಕೋ ಹಾಗೆ ಆಗುತ್ತೆ, ಆ ವ್ಯಕ್ತಿಯಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಅಪರಿಚಿತರ ಸಹವಾಸ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಒಂದು ಒಳ್ಳೆಯ ಅನುಕೂಲಕ್ಕೋಸ್ಕರ ದೈವಾರಾಧನೆಯನ್ನು ಮಾಡಿ, ದೇವರ ಮೊರೆ ಹೋಗಿ, ದೇವರಿಂದ ಮಾತ್ರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ, ಬೇರೆ ಯಾರು ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವ್ ವೈಬ್ ಇದೆ, ಸಾಕಷ್ಟು ನೆಗೆಟಿವಿಟಿ ಇದೆ. ಸೊ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಯೂ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೆಹಿಕಲಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಗಮನ ಇರಲಿ ಅನ್ನುವಂಥದ್ದು ಇದೆ. ಹೊಸ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋದಾಗ ಒಂದಷ್ಟು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಜಾರಿ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಮಹಿಷಾಸುರ ಮರ್ದಿನಿ ಸ್ತೋತ್ರನ ಪಾರಾಯಣ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಪ್ರತ್ಯಂಗಿರ ಕವಚನ ಪಾರಾಯಣ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ರಿಯೂನಿಯನ್, ಒಂದು ಟ್ರೆಡಿಷ್ನಲ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರೋರೇ ನಿಮ್ಮ ಮ್ಯಾರೇಜ್ ಮಾಡಿಸುವಂಥ ಸಾಧ್ಯತೆಗಳು ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಯಾರೋ ಟೂ ಪರ್ಸನ್ ಇದ್ದಾರೆ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರುವಂಥವ್ರು.
ಆ ಇಬ್ರು ಕೂಡ ಒಟ್ಟಿಗೆ ಪ್ರೊಫೈಲ್ ಕೊಟ್ಬಿಟ್ಟು ನಿಮಗೆ ನಾವಿಬ್ರು ಒಟ್ಟಿಗೆ ಮದುವೆ ಮಾಡ್ಕೊಳ್ತೀವಿ, ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳುವಂಥ ಸಿಚುವೇಶನ್ ಬರಬಹುದು. ಬಟ್ ಗಾಡ್ ಗ್ರೇಸ್ ಆ ಥರ ಆಗದೆ ಇರೋ ಹಾಗೆ ನೀವು ಪ್ರಯತ್ನನ ಪಡಿ. ನಿಮ್ಮ ನಿಮ್ಮ ಜೀವನ, ನಿಮ್ಮ ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರಿ ಅನ್ನುವಂಥದ್ದು. ಎಸ್, ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮಹಾಲಕ್ಷ್ಮಿಯ ಆವಾಹನೆ ಕೂಡ ಕೆಲವರ ಮೇಲೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಹೊಸ ಲೈಫ್ ನಿಮ್ಮದಾಗ್ತಾ ಇದೆ, ಹೊಸ ಯಶಸ್ಸು ಕೂಡ ಬರ್ತಾ ಇದೆ, ಸಾಕಷ್ಟು ಪಾಸಿಟಿವ್ ಬದಲಾವಣೆಗೆ ನಿಮ್ಮ ಜೀವನ ಒಳಪಡ್ತಿದೆ. ಇನ್ನು ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.